गुब्बी तालूकिन हलवु ग्रामगळल्ली जेडीएस पक्ष हागू नागराज गेलिसुवंते मतयाचने नडेसलायितु। तालूकिन दोड्डगुणी ग्राम पंचायती व्याप्तिया दोड्डगुणी नेरळे केरे दिंडगदहळ्ळी तग्गिहळ्ळी सेरिदंते विविध ग्रामगळल्ली मने मनेगे तेरळि जेडीएस पक्ष हागू बीएस नागराज गेलिसुवंते मतयाचने माडि मातनाडिद अवरु हिंदुळिद समाजगळिगे यावुदे राष्ट्रीय पक्ष मन्नणे नीडिल्ल। माजी प्रधानमंत्री देवेगौड़ हागू कुमारस्वामी अवरु हिंदुळिद समुदाय अभिवृद्धिगे हेच्चु सहकार माडिद्दारे हागागि नानु अल्लिये मुंदुवरियुत्तेने। नानु केवल तिगळ समुदाय मात्रवल्लदे एल्ल समुदायगळ जोते नानु चेन्नागिद्दु एल्लर जोतेयल्लि सागि जेडीएस पक्ष गेलिसिकोंडु बरुत्तेवे। रैतर पक्षवागिरुव जेडीएस रैतर हित कायलु बद्धवागिदे। माजी सचिव एसआर श्रीनिवास अवरिगे नानु अभिनंदने सल्लिसुत्तिद्दु नानु इल्लि निंतु मातनाडलु शक्ति कोट्टवरे वासण्ण। ಹಾಗಾಗಿ ಅವರಿಗೆ ನಾನು ಚಿರಋಣಿಯಾಗಿದ್ದು ಜೆಡಿಎಸ್ ಪಕ್ಷದ ಪರವಾಗಿ ದುಡಿಯುತ್ತೇನೆ ಎಂದು ತಿಳಿಸಿದರು। ಅವರ ಕಾಲಘಟ್ಟದಲ್ಲಿ ಹೆಚ್ಚು ನಮಗೆ ಸಮಾಜಕ್ಕೆ ಕುಮಾರಸ್ವಾಮಿ ಆಗಲಿ ದೇವೇಗೌಡರ ಆಗಲಿ ಹೆಚ್ಚು ಅನುಕೂಲ ಮಾಡಿದ್ರು। ಆ ನಿಲುವಿನಲ್ಲಿ ಅದು ಸಹ ನಮಗೆ ಪೂರ್ವಕಕ್ಕೆ ಕುಮಾರಸ್ವಾಮಿ ಇಷ್ಟ ಹೇಳಿದ್ದು ಬ್ರದರ್ ನಮ್ಮ ಜೊತೆಲಿ ಇರು ಮುಂದೆ ನಿಮಗೆ ನಿಮ್ಮ ಸಮಾಜವನ್ನು ನಾನು ಮೇಲೆತ್ತೀನಿ ಖಂಡಿತ ಪ್ರಾಮಾಣಿಕ ಯಾಕೆಂದ್ರೆ ನಿದರ್ಶನಗಳಿವೆ। ಇವತ್ತು ಯಾವುದೇ ಸಮಾಜ ಯಾವುದೇ ಪಕ್ಷಗಳು ನಮ್ಮ ಸಮಾಜಕ್ಕೆ ಎಷ್ಟು ಅವಕಾಶಗಳನ್ನು ಕೊಟ್ಟಿಲ್ಲ। ಜಾತ್ಯತೀತ ಜನತಾ ದಳ ಮತ್ತು ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣರು ಹೆಚ್ಚು ಅವಕಾಶವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ। ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಏನಿದೆ ಅದು ಮುಂದುವರಿತಿದ್ದ ಭಾಗವಾಗಿ ನಾನು ಇದ್ದೇನೆ। ಕುಮಾರಣ್ಣರು ಅದನ್ನೇ ಹೇಳಿದರು ಏನಾದರೂ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಯಾರಾದರೂ ಶಾಸನಸಭೆಗೆ MLC ಆಗಿರ್ಬೋದು ಏನಾದರೂ ಆಗ್ಬೋದು ಖಂಡಿತ ಮಾಡ್ತೇನೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ। ಅದು ಮಾಡ ಯಾರನ್ನಾಗ್ಬೋದು ನನಗೆ ಅಂತಕ್ಕಂಥದ್ದಲ್ಲ ಯಾರಿಗಾದರೂ ಮಾಡ್ಬೋದು ಅದಕ್ಕೆ ನಾವು ಸಪೋರ್ಟಾಗಿರ್ತೀವಿ ಸಮಾಜವನ್ನು ಕೈ ಇಡ್ತಕ್ಕಂಥ ನಂಬಿಕೆ ನಮಗಿದೆ ಹಾಗಾಗಿ ನಾವು ಪಕ್ಷದಲ್ಲಿ ದುಡಿತಕ್ಕಂಥ ಕೆಲಸ ಮಾಡಿ। ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಿಎಸ್ ನಾಗರಾಜ್ ಮಾತನಾಡಿ ಜೆಡಿಎಸ್ ಪಕ್ಷವು ಕೇವಲ ಒಂದು ಜಾತಿಗೆ ಸೀಮಿತವಾಗದೆ ಸಮಾಜದ ಎಲ್ಲಾ ಜಾತಿಗಳ ಜಾತ್ಯತೀತ ಪಕ್ಷವಾಗಿದೆ। ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ತಾಲೂಕಿನ ಸುಮಾರು 16,000 ಕುಟುಂಬಗಳ ರೈತರ ಸಾಲ ಮನ್ನಾ ಮಾಡಿದ್ದಾರೆ। ಮುಂದಿನ ದಿನದಲ್ಲಿಯೂ ಸಹ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿದ್ದು ರೈತರ ಪರವಾಗಿ ಹಿಂದುಳಿದವರ ಕಾರ್ಮಿಕರ ಪರವಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ತಿಳಿಸಿದರು। ನೋಡಿ ಈ ದೊಡ್ಡಗಣಿ ಪಂಚಾಯತ್ನಲ್ಲಿ ಒಕ್ಕಲಿಗರು ಮತ್ತು ಜಾಸ್ತಿ ಇದ್ದಾವೆ ಅನ್ನೋದಕ್ಕಿಂತ ಇದ್ದಾವೆ ಅದನ್ನು ಸಹ ನಮ್ಮ ಜಾತ್ಯತೀತ ಜನತಾ ದಳ ನಮ್ಮದು ಯಾವುದೇ ನಾವು ಇದನ್ನು ಜಾತಿ ಇದ್ರ ಮೇಲೆ ನಾವು ಹೋಗೋದಿಲ್ಲ ಸಮಾನವಾಗಿ ನಾವು ನಮ್ಮ ಪಕ್ಷ ಕಾಣುತ್ತೆ ಜಾತ್ಯತೀತವಾಗಿ ನಮ್ಮ ಪಕ್ಷ ಇದೆ। ಅದರಿಂದ ಸಾಲ ಮನ್ನಾ ಮಾಡಿದಾಗ ಬರೀ ನಮ್ಮ ಒಕ್ಕಲಿಗರಿಗೆ ಏನು ಮಾಡಲಿಲ್ಲ ಏನೋ ಹೇಳ್ತಾರೆ ಮೊನ್ನೆ ನೀವು ನೋಡಿರ್ತೀರ ನಮ್ಮ ಶಾಸಕ ಹೇಳ್ತಾ ಇದ್ರು ಕುಮಾರಣ್ಣವ್ರನ್ನ ಏನೋ ಅಲ್ಲಿ ಒಕ್ಕಲಿಗಿದ್ದೀರ ಇದ್ದಾರೆ ಅಂತ ನಿಂತ್ಕೊಂಡು ನೀವು ಗೆದ್ದೀರ ಇಲ್ಲಿ ಬಂದು ತಾಕತ್ತಿದ್ರೆ ಇಲ್ಲಿ ಬಂದು ಇದನ್ನು ಮಾಡು ಅಂತ ಹೇಳ್ತಾ ಇದ್ರು। ಆ ಥರ ನಮ್ಮ ಪಕ್ಷ ಯಾವತ್ತೂ ಬರೀ ಒಕ್ಕಲಿಗರಿಗೆ ಸೀಮಿತ ಆಗಿಲ್ಲ ಜಾತ್ಯತೀತವಾಗಿದೆ ಎಲ್ಲ ವರ್ಗ ದವರನ್ನು ಒಟ್ಟಿಗೆ ತಗೊಂಡೋಗೋ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿದೆ ದೊಡ್ಡಗುಣಿ ಭಾಗ ಖಂಡಿತ ಎಲ್ಲ ಈ ಭಾಗದಲ್ಲಿ ಚೆನ್ನಾಗಿದೆ ಅದರಲ್ಲೂ ಇಡೀ ತಾಲೂಕಿನಲ್ಲಿ ನಾವು ಮನೆ ಮನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಇದರಲ್ಲೂ ಆ ಥರ ಏನಿಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ। ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಚಿದಾನಂದ ಬಾಬು ಗಂಗಾಧರ್ ಸುರೇಶ್ ನರಸಿಂಹಮೂರ್ತಿ ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು। ಪ್ರಸನ್ನ ದೊಡ್ಡಗುಣಿ ಅಮುಕ್ ಟಿವಿ ಗುಬ್ಬಿ।